ನಮಸ್ಕಾರ ಸದ್ಗುರು ನಾನು ರಾಕುಲ್ ನಿಮಗೆ ನನ್ನ ಪ್ರಶ್ನೆ ಇದು ಈಗಿನ ಕಾಲದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಬಹಳ ಜಾಸ್ತಿ ಆಗಿರೋದನ್ನ ನಾವು ನೋಡ್ತಿದ್ದೀವಿ ಅತ್ಯಾಚಾರಗಳು ಮನೆಯೊಳಗೆ ನಡೆಯೋ ಹಿಂಸೆ ಕೇಳಿದಾಗ ನಮಗೆಲ್ಲ ತುಂಬಾ ಸಂಕಟ ಆಗತ್ತೆ ಇದು ಬದಲಾಗ್ಬೇಕಂತ ನಮ್ಮೆಲ್ರಿಗೂ ಅನ್ಸುತ್ತೆ ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ಇದ್ರ ಬಗ್ಗೆ ಓದ್ದಾಗ ನಮ್ಗೆ ತುಂಬಾ ಸಂಕಟ ಆಗತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ಈ ಬದಲಾವಣೆ ತರೋದಿಕ್ಕೆ ಏನ್ ಮಾಡಬಹುದು ಕಠಿಣ ಶಿಕ್ಷೆನೇ ಇದ್ರ ಪರಿಹಾರ ಅಂತ ನಮ್ಗೆಲ್ಲ ಗೊತ್ತು ಆದ್ರೆ ಅದ್ ನಡೀತಿಲ್ಲ

ಹೌದು ಮಹಿಳೆಯರ ಸುರಕ್ಷತೆ ಮತ್ತು ಶೋಷಣೆಯ ಮಟ್ಟ ಖಂಡಿತವಾಗಿಯೂ ಬಹಳ ಆತಂಕಕಾರಿಯಾದ ವಿಷಯವಾಗಿದೆ ನಿಜಕ್ಕೂ ಬಹಳ ಚಿಂತಾಜನಕ ವಿಷಯ ವಿಶೇಷವಾಗಿ ಭಾರತದಲ್ಲಿ ಆದರೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಭಾರತದ ಬಗ್ಗೆ ಮಾತಾಡಬೇಕು ಅಂದರೆ ನೀವಂದ್ರಿ ಕಠಿಣ ಶಿಕ್ಷೆ ಪರಿಹಾರ ಅಂತ ನನ್ನ ಪ್ರಕಾರ ಕಠಿಣ ಶಿಕ್ಷೆ ಇದರ ಪರಿಹಾರ ಅಲ್ಲ ನಾವೊಂದು ಪರಿವರ್ತನೆ ಹೊಂದುತ್ತಿರೋ ಸಮಾಜ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಸಮಾಜದಲ್ಲಿರೋ ಎಷ್ಟೋ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಅತಿ ಮುಖ್ಯವಾದ ವಿಷಯ ಅಂದರೆ ಶಿಕ್ಷಣ ಸಮಾಜದಲ್ಲಿ ಆಗಬೇಕಿರೋ ಒಂದು ಬೆಳವಣಿಗೆ ಮಹಿಳೆಯರನ್ನ ನಮ್ಮ ಸುತ್ತಲಿರೋ ಎಲ್ಲದರ ಒಂದು ಭಾಗವಾಗಿ ಒಪ್ಕೊಳ್ಳೋದು ಈ ಸಮಾಜ ಹೆಚ್ಚಾಗಿ ಮನೆಯೊಳಗೆ ಇರ್ತಿದ್ದ ಮಹಿಳೆಯರ ಪೀಳಿಗೆಯಿಂದ ಹೊರಗಡೆ ಓಡಾಡೋ ಮಹಿಳೆಯರ ಪೀಳಿಗೆಯ ಕಡೆಗೆ ಹೋಗ್ತಾ ಇದೆ ಗಂಡಸರು ಮಾಡೋದೆಲ್ಲವನ್ನ ಅಥವಾ ಮಾಡ್ತಾ ಇದ್ದಿದ್ದನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಮನಸ್ಸು ವಿಕಾಸವಾಗಬೇಕು ಇದು ಒಂದು ಸಹಜವಾದ ಸಂಗತಿ ಅಂತ ಹೆಚ್ಚಿನ ಜನರಿಗೆ ಸಾಮೀಪ್ಯದ ರೂಢಿ ಇಲ್ಲ ಅದಕ್ಕೆ ಅನೇಕ ವಿಷಯಗಳು ನಡೀತಿವೆ ಕಾನೂನು ಕ್ರಮ ಖಂಡಿತವಾಗಿಯೂ ಮುಖ್ಯ ಆದರೆ ಕಾನೂನು ಕ್ರಮ ಯಾವಾಗಲೂ ದೌರ್ಜನ್ಯದ ನಂತರ ಬರುತ್ತೆ ಹೌದು ಅದು ಮುಖ್ಯ ಆದರೆ ಅದೇ ಉತ್ತರ ಅಲ್ಲ ಮೂಲಭೂತವಾದ ವಿಷಯ ಏನು ಅಂದರೆ ಈಗ ಬಹಳ ಮಂದಿ ಯುವಜನರು ಪ್ರಮುಖವಾಗಿ ಯುವಕರು ಹಳ್ಳಿಗಳಿಂದ ನಗರಗಳಿಗೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಆದರೆ ನಾವು ಮೂಲಭೂತ ವಿಷಯವಾದ ಲೈಂಗಿಕತೆಯನ್ನು ಉದ್ದೇಶಿಸಿಲ್ಲ ನಾವು ಅದರ ಬಗ್ಗೆ ಚರ್ಚಿಸಕ್ಕೂ ಸಿದ್ಧರಿಲ್ಲ ಹದಿನೈದರಿಂದ ಇಪ್ಪತ್ತೈದರ ವಯಸ್ಸಿನ ನಡುವೆ ಹಾರ್ಮೋನ್ಗಳ ಪ್ರಭಾವ ಮಾನವರ ಮೇಲೆ ಬಹಳ ಹೆಚ್ಚಾಗಿದ್ದಾಗ ನಂಬಳಿ ಯಾವುದೇ ಪರಿಹಾರಗಳಿಲ್ಲ ನಂಬಳಿ ಇರೋ ನೈತಿಕತೆಯೆಲ್ಲ ಹಳೆಯ ಕಾಲಕ್ಕೆ ಸರಿಯಾಗಿತ್ತು ಆದರೆ ನಾವಿರೋ ಕಾಲದಲ್ಲಿ ಈ ವಿಷಯಕ್ಕೆ ಒಂದು ವ್ಯವಸ್ಥಿತವಾದ ಇತ್ಯರ್ಥ ಮದುವೆಯ ರೂಪದಲ್ಲಿ ನಡೀತಿರೋದು ಇಪ್ಪತ್ತೈದು ವರ್ಷಗಳ ನಂತರ ಹೆಚ್ಚಿನವ್ರಿಗೆ ಹಿಂದೆ ಇದನ್ನು ಹದಿನಾರು ಹದಿನೇಳು ವಯಸ್ಸಿನಲ್ಲಿ ಇತ್ಯರ್ಥ ಮಾಡ್ತಿದ್ರು ಈಗದಾಗ್ತಾ ಇರೋದು ಇಪ್ಪತ್ತೈದರ ನಂತರ ಮತ್ತು ಬೇರೆ ಪರಿಹಾರ ಇದ್ದಂಗೂ ಕಾಣಿಸ್ತಿಲ್ಲ ಸಮಯ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಚರ್ಚೆ ನಡೀಬೇಕು ಇದನ್ನು ಹೇಗೆ ಬಗೆಹರಿಸೋದು ಅಂತ ಇದನ್ನು ಗೌರವಯುತವಾಗಿ ಪರಿಹರಿಸೋದಕ್ಕೆ ಜನರಿಗೆ ಹೇಗೆ ಸಹಾಯ ಮಾಡಬಹುದು ಇದನ್ನು ಒಪ್ಕೊಳ್ಳೋ ಹಂತಕ್ಕೆ ನಾವು ಬರಬೇಕಿದೆ ಬರೀ ಕಾನೂನಿನ ಕ್ರಮಗಳು ಇದನ್ನು ಬಗೆಹರಿಸೋಲ್ಲ ಶಿಕ್ಷಣ ಸಮಾಜದ ವಿಕಾಸ ಮತ್ತು ಕಾನೂನು ಕ್ರಮ ಇವೆಲ್ಲ ಒಟ್ಟಾಗಿ ಒಂದು ಪರಿಹಾರ ಆದರೆ ಇನ್ನೊಂದು ಮುಖ್ಯ ವಿಷಯ ನೀವೆಲ್ಲ ಪ್ರಭಾವವಿರೋರು ಮತ್ತು ಬಹಳ ಹಿಂಬಾಲಕರಿರೋರು ವಿಶೇಷವಾಗಿ ಫಿಲಂ ಜಗತ್ತಿನಲ್ಲಿರೋರು ನೀವೆಲ್ಲರೂ ಇದರ ಬಗ್ಗೆ ಮುಕ್ತವಾಗಿ ಮಾತಾಡಬೇಕು ಅದರಿಂದ ಅದು ಸಮಾಜದಲ್ಲಿ ಸಾಮಾನ್ಯ ಮಾತುಕತೆಯ ಭಾಗ ಆಗತ್ತೆ ನಮ್ಮಲ್ಲಿ ಲೈಂಗಿಕತೆ ಅನ್ನೋದು ಇದೇ ಅದನ್ನು ಉದ್ದೇಶಿಸಲೇಬೇಕು ಅಂತ ಪ್ರತಿಯೊಬ್ಬರೂ ಸನ್ಯಾಸಿಯಾಗಿ ತಮ್ಮ ದೈಹಿಕ ಅಗತ್ಯಗಳನ್ನು ಮೀರೋದಿಲ್ಲ ಬಹಳಷ್ಟು ಜನರು ಇದನ್ನು ಬೇರೆ ರೀತಿಯಲ್ಲೇ ಬಗೆಹರಿಸ್ಕೊಳ್ಬೇಕು ಸಮಾಜ ಇದನ್ನು ಹೇಗೆ ಸುಗಮಗೊಳಿಸುತ್ತೆ ಅನ್ನೋದು ನಾವು ಗಮನಿಸಲೇಬೇಕಾದ ಸಂಗತಿ ಈ ರೀತಿಯಾದ ದೌರ್ಜನ್ಯ ಕಡಿಮೆ ಸಮಾಜದಲ್ಲಿ ಮಹಿಳೆಯರು ಸುರಕ್ಷಿತವಾಗಿರೋದು ನಮಗೆ ಬೇಕಿದ್ದರೆ ಈ ಮೂಲಭೂತ ವಿಷಯವನ್ನು ಉದ್ದೇಶಿಸೋದು ಬಹಳ ಮುಖ್ಯ